ಹೊಟ್ಟೆಗೆ ತಿಂತೀವಿ ಹೊಟ್ಟೆಗೆ ಯಾಕೆ ಏನನ್ನು ತಿಂತೀವಿ ಯಾಕೆಗೆ ತಿಂತೀವಿ ಅಂದರೆ ನಾವು ಆರೋಗ್ಯವಾಗಿರಬೇಕು ನಾವು ಬದುಕಬೇಕು ನಾವು ಶಕ್ತಿಶಾಲಿಯಾಗಿರಬೇಕು ಅದಕ್ಕೋಸ್ಕರ ತಿಂತೀವಿ ನಾನು ಹೇಳ್ತೀನಿ ನೀವು ಬರೀ ಈ ಕಾರಣಕ್ಕೆ ತಿಂತಿರೋದು ಅಷ್ಟೇ ಅಲ್ಲ ನೀವು ನಿಮ್ಮ ಕಣ್ಣನ್ನು ತೃಪ್ತಿಪಡಿಸೋಕೆ ತಿಂತಾಯಿದ್ದೀರಾ ನಿಮ್ಮ ಪರ್ಸನ್ನು ತೃಪ್ತಿ ಪಡಿಸೋಕ್ ತಿಂತಾಯಿದ್ದೀರಾ ನನಗೆ ನೀವು ಕಣ್ಣನ್ನೇ ತೃಪ್ತಿ ಪಡಿಸೋಕ್ ತಿಂತಿದ್ದೀರಾ ಅಂತ ಅನ್ನೋದನ್ನ ಸಬಿಟ್ ಮಾಡ್ತೀನಿ ನೋಡಿ ಪೈಪಿಂಗ್ ಹಾಟ್ ಕಾಫಿ ಆ ಹಬೆ ಆಡ್ತಿರೋದು ಕೂಡ ಅಷ್ಟು ಚೆನ್ನಾಗಿ ಆ ಫೋಕಸ್ ಲೈಟ್ ಬೇರೆ ಹಾಕಿರ್ತಾರಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಏನಾಗೋಗಿದೆ ಅಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಈ ಕಣ್ಣುಗಳ ಭಾಷೆ ಇದೆಯಲ್ಲ ಆ ಭಾಷೆಯ ತರಂಗಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಹೋಗ್ತಾನೇ ಇಲ್ಲ ಅನಾಲಿಟಿಕಲ್ ಥಿಂಕಿಂಗ್ ನಮ್ಮಲ್ಲಿ ಒಂಥರ ಕಡಿಮೆ ಆಗ್ತಾ ಇದೆ ತಪ್ಪಿನ ಭಾವನೆಯೂ ಇಲ್ಲದೆ ಒಬ್ಬ ರೈತ ಹೇಳ್ತಾನೆ ಬಣ್ಣಕ್ಕೋಸ್ಕರ ನಾನು ಇದಕ್ಕೆ ಈ ಸಿರಂಜನ್ನು ಚುಚ್ಚಿದ್ದೀನಿ ಮರಕ್ಕೆ ನೀವು ನಿಜವಾದ ಕಿತ್ಲೆ ಹಣ್ಣನ್ನೇ ತಿಂದಿದ್ರೆ ಈ ಕೋವಿಡ್ ಏನೇನು ಸಮಸ್ಯೆಗಳಿದೆ ಈ ವೈರಸ್ಸಿನ ಸಮಸ್ಯೆಗಳು ದೇಹದಲ್ಲಿ ಆಗೋದನ್ನು ತಡೆಯೋ ಶಕ್ತಿ ನಿಮ್ಮ ಹಣ್ಣಿಗಿದೆ ಆದರೆ ನೀವು ತೆಗೆದುಕೊಳ್ಳೋ ಕಿತ್ತಳೆ ಹಣ್ಣಿನ ರಸಕ್ಕೆ ಅದಿಲ್ಲ ಮಾವಿನ ಹಣ್ಣಿಗಿಂತ ಆ ಒಂದು ಮಾವಿನ ಹಣ್ಣಿನ ರಸಕ್ಕೆ ಆಕರ್ಷಣೀಯವಾಗಿ ನೀವು ನಿಂತ್ಕೊಂಡು ರಸ್ತೆಯಲ್ಲಿ ಅಥವಾ ಮನೆಗಳಲ್ಲಿ ತಗೊಂಡು ಬಂದು ಫ್ರಿಡ್ಜಲ್ಲಿ ಇಟ್ಕೊಂಡು ನೀವು ಆ ಮಾವಿನ ಹಣ್ಣಿನ ರಸವನ್ನು ಕುಡಿತೀರ ಏನನ್ನೇ ಒಂದು ನಿಮ್ಮ ಹೊಟ್ಟೆಗೆ ಹಾಕ್ಕೊಳ್ಳೋದಕ್ಕೆ ಮೊದಲು ಒಂದು ನಿಮಿಷ ಯೋಚನೆ ಮಾಡಿ ಹೊಟ್ಟೆಗೆ ಏನು ತಿಂತೀವಿ ಹೊಟ್ಟೆಗೆ ಯಾಕೆ ಏನನ್ನು ತಿಂತೀವಿ ಇದೆಂಥ ಪ್ರಶ್ನೆ ಕೇಳ್ತಿದ್ದೀವಿ ಅಂತ ಅಂದ್ಕೊಂಡ್ರೆ ಎಂಥ ಚಿಕ್ಕ ಮಗು ಕೂಡ ಇಂಥ ಪ್ರಶ್ನೆಗೆ ಉತ್ತರ ಕೊಡುತ್ತೆ ಹೊಟ್ಟೆಗೆ ಯಾಕೆ ತಿಂತಿದ್ದೀವಿ ಅಂದರೆ ನಮಗೆ ಹಸುವಾಗತ್ತೆ ಅದಕ್ಕೋಸ್ಕರ ನಾವು ತಿಂತಿದ್ದೀವಿ ಯಾಕೆ ತಿಂತೀವಿ ಅಂದರೆ ನಾವು ಆರೋಗ್ಯವಾಗಿರಬೇಕು ನಾವು ಬದುಕಬೇಕು ನಾವು ಶಕ್ತಿಶಾಲಿಯಾಗಿರಬೇಕು ಅದಕ್ಕೋಸ್ಕರ ತಿಂತೀವಿ ಇದು ಎರಡೇ ಕಾರಣಕ್ಕೋಸ್ಕರ ನಾವು ತಿಂತೀವಿ ಅಂತ ನೀವು ನನ್ನ ಹತ್ರ ಹೇಳ್ಬೋದು ನಾನು ಹೇಳ್ತೀನಿ ನೀವು ಬರೀ ಈ ಕಾರಣಕ್ಕೆ ತಿಂತಿರೋದು ಅಷ್ಟೇ ಅಲ್ಲ ಇನ್ನೂ ಅನೇಕ ಕಾರಣಗಳಿಗೆ ನೀವು ಏನನ್ನಾದರೂ ಹೊಟ್ಟೆಗೆ ಹಾಕೋತಾ ಇದ್ದೀರಾ ಅಂತ ಹೇಳ್ತಿದ್ದೀನಿ ಈ ಅನೇಕ ಕಾರಣಗಳು ಯಾವ್ಯಾವುದು ಬರೀ ನಿಮ್ಮ ಹೊಟ್ಟೆಯನ್ನು ನಿಮ್ಮ ಆರೋಗ್ಯವನ್ನು ತೃಪ್ತಿಪಡಿಸೋಕೋಸ್ಕರ ಮಾತ್ರ ನೀವು ತಿಂತಿಲ್ಲ ನೀವು ನಿಮ್ಮ ಕಣ್ಣನ್ನು ತಿಂತಾ ಇದ್ದೀರಾ ನಿಮ್ಮ ಪರ್ಸನ್ನು ತೃಪ್ತಿಪಡ್ಸೋಕ್ ತಿಂತಾಯಿದ್ದೀರಾ ನಿಮ್ಮ ಯಾರನ್ನೋ ಒಬ್ಬರನ್ನು ಮೆಚ್ಚಿಸೋದಕ್ಕೆ ಅವರನ್ನು ತೃಪ್ತಿಪಡಿಸೋದಕ್ಕೆ ನೀವು ಸಿ ತಿಂತಿದ್ದೀರಾ ಹೀಗೆ ಅನೇಕ ಕಾರಣಗಳಿಗೋಸ್ಕರ ನೀವು ತಿಂತಾ ಇದ್ದೀರಾ ಅಂತ ನಾನು ಹೇಳ್ತೀನಿ ನೀವು ಕಣ್ಣನ್ನೇ ತೃಪ್ತಿಪಡಿಸೋಕ್ಕೋಸ್ಕರ ತಿಂತಿದ್ದೀರಾ ನಿನ್ನೆ ಬೆಳಗಿಂದ ನಿನ್ನೆ ರಾತ್ರಿ ತನಕ ನೀವು ಯೋಚನೆ ಮಾಡಿ ಎಷ್ಟು ಸತಿ ನೀವು ನಿಮ್ಮ ಕಣ್ಣನ್ನೇ ತೃಪ್ತಿಪಡಿಸೋದಕ್ಕೆ ತಿಂತಿದ್ದೀರಾ ಅಂತ ನನಗೆ ನೀವು ಕಣ್ಣನ್ನೇ ತೃಪ್ತಿಪಡಿಸೋಕೆ ತಿಂತಿದ್ದೀರಾ ಅಂತ ಅನ್ನೋದನ್ನು ಸಾಬೀತ್ ಮಾಡ್ತೀನಿ ನೋಡಿ ದೀಪದ ಬೆಳಕಿನಲ್ಲಿ ದೊಡ್ಡ ಫೋಟೋ ಇಡ್ಲಿ ಹಬೆ ಆಡ್ತಾ ಇರೋ ಇಡ್ಲಿ ಅಷ್ಟು ಚೆನ್ನಾಗಿ ಆ ಫೋಟೋದಲ್ಲಿ ಕಾಣಿಸ್ತಾ ಇದೆ ಪಕ್ಕದಲ್ಲೇ ಹಸುರು ಚಟ್ನಿ ಆ ಚಟ್ನಿ ಮೇಲೆ ಒಗ್ಗರಣೆಯ ಸಾಸಿವೆ ಜೀರಿಗೆ ಕೂಡ ಕಾಣಿಸ್ತಾ ಇದೆ ಪಕ್ಕದಲ್ಲೇ ಒಡೆಯದೊಂದು ದೊಡ್ಡ ಚಿತ್ರ ಆ ಒಡೆಯ ಗರಿ ಕೂಡ ಕಣ್ಣಿಗೆ ಕಾಣಿಸ್ತಾ ಇದೆ ಪರೋಟ ಇದೆ ಈ ಚಿತ್ರ ನೋಡಿದ ತಕ್ಷಣ ನಿಮಗೆ ತಾನೇ ತಿಂದಿದ್ದು ಮರ್ತು ಹೋಗುತ್ತೆ ಹೊಟ್ಟೆ ತುಂಬಿರೋದು ಹೋಗುತ್ತೆ ಸೀದಾ ಒಳಗೆ ಹೋಗ್ತೀರಾ ನೀವು ಹೋಟೆಲ್ ಒಳಗೆ ಹೋಗ್ಬಿಟ್ಟು ಒನ್ ಪ್ಲೇಟ್ ಆರ್ಡ್ರ್ ಮಾಡ್ತೀರಾ ತಿಂದ್ಬಿಟ್ಟು ಹಾಗೆ ಸ್ವಲ್ಪ ಮುಂದೆ ಬರ್ತೀರಾ ಆಳೆತ್ತರದ ದೊಡ್ಡ ಹೋರ್ಡಿಂಗ್ ಇದೆ ಅದರೊಳಗೆ ಬಿಸಿ ಬಿಸಿ ಕಾಫಿ ಬರ್ತಾ ಇದೆ ಪೈಪಿಂಗ್ ಹಾಟ್ ಕಾಫಿ ಆ ಹಬೆ ಆಡ್ತಿರೋದು ಕೂಡ ಅಷ್ಟು ಚೆನ್ನಾಗಿ ಆ ಫೋಕಸ್ ಲೈಟ್ ಬೇರೆ ಹಾಕಿರ್ತಾರಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೀದಾ ಹೋಗ್ಬಿಟ್ಟು ನೀವು ಅಲ್ಲಿ ಒಂದು ಲೋಟ ಕಾಫಿಯನ್ನು ಕುಡ್ಕೊಂಡು ಹೋಗ್ತೀರ ಈಗ ಹೇಳಿ ನೀವು ನೀವು ತಿಂದಿದ್ದು ನಿಮ್ಮ ಕಣ್ಣಿನ ಖುಷಿಗೆ ಅಲ್ವಾ ನಿಮ್ಮ ಕಣ್ಣು ಹೇಳ್ತು ನಿಮಗೆ ತಿನ್ನಬೇಕು ಅಂತ ನೀವು ತಿಂದಿರಿ ಹೌದು ನಮ್ಮ ಕಣ್ಣುಗಳೇ ನಮಗೆ ಯಾವಾಗಲೂ ನೀನು ಏನು ಆಹಾರವನ್ನು ತಿನ್ನಬೇಕು ಅಂತ ಹೇಳೋದು ಕಣ್ಣುಗಳೇ ಈಗ ನೋಡಿ ನಮ್ಮ ಸುತ್ತ ಇಷ್ಟು ದೊಡ್ಡ ಜೀವರಾಶಿ ಇದೆ ಎಷ್ಟೊಂದು ಥರದ ಸಸ್ಯಗಳು ಎಷ್ಟೊಂದು ಥರದ ಪ್ರಾಣಿಗಳು ಇಷ್ಟೆಲ್ಲ ಇದ್ದರೂ ಕೂಡ ನಾವು ಆಯ್ಕೆ ಮಾಡಿಕೊಂಡಿರೋದು ಕೆಲವೇ ಕೆಲವು ಜೀವರಾಶಿಗಳನ್ನ ನಮ್ಮ ಆಹಾರವಾಗಿ ಯಾಕೆ ಎಲ್ಲವನ್ನು ನಾವು ಆಯ್ಕೆ ಮಾಡಿಕೊಳ್ಳಿಲ್ಲ ಅಂದರೆ ನಮಗೆ ಗೊತ್ತು ಅದು 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 ವಿಷ ನಮಗೆ ಅಲ್ಲ ಅಂತ ನಮಗೆ ಗೊತ್ತಾಯಿತು ಹೆಂಗೆ ವಿಷ ಅಂತ ಗೊತ್ತಾಯಿತು ಯಾರೋ ಒಬ್ರು ತಿಂದು ಸತ್ತೋಗಿದ್ದನ್ನು ನೋಡಿಬಿಟ್ಟು ನಾವು ಅದನ್ನು ತಿನ್ನೋದು ಬಿಟ್ವಾ ಇಲ್ಲ ಅಷ್ಟು ತನಕ ಆ ಹಂತದ ತನಕ ಮನುಷ್ಯ ಹೋಗೋದೇ ಇಲ್ಲ ಆಯ್ಕೆ ವಿಷಯಕ್ಕೆ ಬಂದಾಗ ಇನ್ನೂ ತುಂಬ ಮೊದಲೇನೆ ಹೇಗೆ ಅಂದರೆ ಒಂದು ಆಹಾರವನ್ನು ನೋಡ್ತಾನೆ ನೋಡಿದ ತಕ್ಷಣ ಅವನ ಕಣ್ಣುಗಳು ಹೇಳುತ್ತೆ ಇದು ನೀನು ಸ್ವೀಕರಿಸಬೇಕು ಇದು ಸ್ವೀಕರಿಸಬಾರ್ದು ಅಂತ ಅಂದರೆ ಕಣ್ಣುಗಳಿಗೆ ಆಹಾರದ ಒಳಗಡೆ ಇರುವಂತಹ ಸತ್ವ ಓದೋದಕ್ಕೆ ಕಣ್ಣುಗಳಿಗೆ ಬರುತ್ತೆ ಕಣ್ಣುಗಳು ಅದನ್ನು ಗ್ರಹಿಸ್ಕೊಳತ್ತೆ ಗ್ರಹಿಸ್ಕೊಂಡು ಅದನ್ನು ನಿಮ್ಮ ಮುಂದೆ ಇಡತ್ತೆ ನೀವು ತಿನ್ನಬಹುದು ನೀವು ತಿನ್ನಬಾರ್ದು ಅಂತ ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಡ್ತೀನಿ ನಾನು ನಿಮಗೆ ನಾನು ಹೀಗೆ ಆಸ್ಟ್ರೇಲಿಯಾದ ಯಾವುದೋ ಒಂದು ಕಾಡಲ್ಲಿ ತಿರುಗ್ತಾ ಇದೆ ಅಲ್ಲಿ ಒಂದು ದೊಡ್ಡ ಮರ ಆ ಮರದ ಕೆಳಗೆ ತುಂಬ ಚೆನ್ನಾಗಿರೋ ನಿಂಬೆಹಣ್ಣಿನ ಗಾತ್ರದ ನೀಲಿ ಬಣ್ಣದ ಹಣ್ಣುಗಳು ಮರ ತುಂಬ ಇತ್ತು ನೆಲದ ಮೇಲೆಲ್ಲ ತುಂಬ ಉದುರಿತ್ತು ಎಂಥ ಒಂದು ನೀಲಿ ಅಂತಂದರೆ ಅಷ್ಟು ಆಕರ್ಷಣೀಯವಾಗಿದ್ದಂತಹ ನೀಲಿ ಅದು ಹೋಗಿ ಅದನ್ನು ಖಂಡಿತ ನಾನು ತಗೊಳ್ಳೇಬೇಕು ಅದನ್ನು ಹಿಡೀಲೇಬೇಕು ಅದನ್ನು ಅದರ ರಸಭರಿತವಾಗಿ ಬೇರೆ ಇತ್ತು ತಗೊಳ್ಳೇಬೇಕು ಅಂತ ನನಗನ್ನಿಸ್ತು ಬಗ್ಗದೆ ಬಗ್ಗಿತ್ತು ತೊಗೊಳಕ್ಕೆ ಅಂತ ಹೋದೆ ಅದ್ಯಾಕೋ ನನಗೆ ಗೊತ್ತಿಲ್ಲ ನನ್ನ ಒಳಗಡೆ ಮನಸ್ಸು ಹೇಳ್ತು ಬೇಡ ಅದನ್ನು ತೊಗೋಬೇಡ ಬಿಟ್ಟುಬಿಡು ಅದನ್ನು ಅಂತ ಹೇಳ್ತು ಸೊ ನಾನು ಕೈಗೂ ತೊಗೊಳ್ಳಿಲ್ಲ ಅದನ್ನು ರುಚಿ ನೋಡೋದು ಬಿಟ್ಟುಬಿಡಿ ಕೈಗೆ ಕೂಡ ನಾನು ಅದನ್ನು ತೊಗೊಳ್ಳಿಲ್ಲ ಆಮೇಲೆ ಅಲ್ಲಿ ನಾನು ಯಾರನ್ನು ವಿಚಾರಿಸಿದಾಗ ಅವರು ಹೇಳಿದರು ಇದು ತುಂಬ ವಿಷಯುಕ್ತವಾಗಿರುವಂತಹ ಹಣ್ಣು ಯಾವುದೇ ಥರದ ಪಶು ಪಕ್ಷಿಗಳು ಕೂಡ ಇದನ್ನು ತಿನ್ನೋದಿಲ್ಲ ಅಂದರು ನನಗೆ ಆ ಹಣ್ಣಿನ ಬಗ್ಗೆ ಏನೇನು ಗೊತ್ತು ಇರಲಿಲ್ಲ ನಾನು ಅದನ್ನು ಕೇಳೂ ಇರಲಿಲ್ಲ ನೋಡೂ ಇರಲಿಲ್ಲ ಏನೊಂದು ಗೊತ್ತಿದ್ದೇ ಇದ್ದಂತಹ ಒಂದು ಹೊಸದಾದಂತಹ ಹಣ್ಣು ನನ್ನ ನೋಡಿದ ತಕ್ಷಣ ನನ್ನ ಕಣ್ಣುಗಳು ಹೇಳ್ತು ನನ್ನ ಬುದ್ಧಿ ಅದನ್ನು ಗ್ರಹಿಸ್ಕೋತು ಇದು ತಿನ್ನೋವಂಥದ್ದಲ್ಲ ಇದು ವಿಷ ಅಂತ ಅಲ್ಲಿಗೆ ಮನುಷ್ಯನಿಗೆ ಯಾವ ಆಹಾರ ತಗೋಬೇಕು ಯಾವ ಆಹಾರ ತಗೋಬಾರ್ದು ಅಂತ ಅನ್ನೋದು ಕಣ್ಣುಗಳು ಮೊದಲು ಚೆನ್ನಾಗಿ ಹೇಳುತ್ತೆ ಆದರೆ ಇವಾಗ ಏನಾಗೋಗಿದೆ ಅಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಈ ಕಣ್ಣುಗಳ ಭಾಷೆ ಇದೆಯಲ್ಲ ಆ ಭಾಷೆಯ ತರಂಗಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಹೋಗ್ತಾನೇ ಇಲ್ಲ ಯಾಕೆ ಹಾಗಾಗಿದೆ ಅಂತ ಹೇಳಿದರೆ ವಿಪರೀತವಾದ ಮಾಹಿತಿಯನ್ನು ನಾವು ನಮ್ಮ ತಲೆ ಒಳಗೆ ಬೆಳಗಿಂದ ರಾತ್ರಿ ತನಕ ಸಾಕಷ್ಟು ಕಡೆ ಓದ್ತೀವಿ ಕೇಳ್ತೀವಿ ವಿಷಯವನ್ನು ಸಂಗ್ರಹಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈ ಸಂಗ್ರಹಿಸಿದ ವಿಷಯಗಳನ್ನು ನಾವು ವಿಶ್ಲೇಷಣೆ ಮಾಡುವ ಒಂದು ಭೌತಿಕ ಶಕ್ತಿಯನ್ನು ಕಳ್ಕೊಳ್ತಾ ಇದ್ದೀವಿ ಅಂದರೆ ಅನಲಿಟಿಕಲ್ ಥಿಂಕಿಂಗ್ ನಮ್ಮಲ್ಲಿ ಒಂಥರ ಕಡಿಮೆ ಇದೆ ವಿಪರೀತವಾದ ವಿಷಯ ತಲೆ ಒಳಗಡೆ ಇದೆ ಹಾಗಾಗಿ ನಮ್ಮ ಮೆದುಳು ತನ್ನ ಭಾಷೆಯ ಮೂಲಕ ಏಳಿಸುವ ತರಂಗಗಳನ್ನು ತರಂಗಗಳ ಸೂಕ್ಷ್ಮಗಳನ್ನು ನಾವು ಗ್ರಹಿಸ್ತೇ ಹೋಗುವಂತಹ ಒಂದು ಕಾಲಘಟ್ಟದಲ್ಲಿ ನಾವು ಇವತ್ತಿದ್ದೀವಿ ಈ ಕಣ್ಣುಗಳು ನಾವು ಏನು ಆಹಾರವನ್ನು ಆರಿಸ್ಕೋಬೇಕು ಅಂತ ನಿರ್ದೇಶಿಸುತ್ತೆ ಅಂತ ಅನ್ನೋದು ಇತ್ತೀಚೆಗೆ ನಮಗಿಂತ ಚೆನ್ನಾಗಿ ಗೊತ್ತಾಗಿರೋದು ಮಾರುಕಟ್ಟೆಗೆ ಮಾರುಕಟ್ಟೆಗೆ ಗೊತ್ತು ರೀ ನಿಮ್ಮ ಕಣ್ಣುಗಳನ್ನು ಹೇಗೆ ಆಕರ್ಷಿಸಬೇಕು ಆಕರ್ಷಿಸ್ಬಿಟ್ಟು ಹೇಗೆ ನಿಮ್ಮನ್ನು ಅವರ ಗ್ರಾಹಕರಾಗಿ ಹಿಡಿದಿಟ್ಕೋಬೇಕು ಅಂತ ಹೇಗೆಂದರೆ ನಿಮ್ಮ ಕಣ್ಣೆದ್ರಿಗೇ ಕಿತ್ಲೆ ಹಣ್ಣು ತೊಗೊಂಡು ಬಂದು ತೋರಿಸ್ಬಿಟ್ಟು ಈ ಕಿತ್ಲೆ ಹಣ್ಣಿಗಿಂತನೂ ಈ ಹಣ್ಣಿನ ರಸ ಚೆನ್ನಾಗಿದೆ ಅಂತ ನಿಮಗೆ ಹೇಳ್ತಾರೆ ಆ ಹಣ್ಣಿನ ರಸ ಈ ಕಿತ್ತಲೆಗಿಂತ ಹೆಚ್ಚು ಆಕರ್ಷಣೀಯವಾಗಿ ಕಾಣಿಸ್ತಿರುತ್ತೆ ಮತ್ತು ಅದನ್ನು ಕುಡಿಯುವ ಒಬ್ಬಳು ಚಿತ್ರ ನಟಿ ತನ್ನ ನಾಲಿಗೆಯನ್ನು ಹೊರಗೆ ಹಾಕೊಂಡು ಒಂದು ಚೂರು ಸ್ವಲ್ಪ ಕಿತ್ತಳೆ ರಸವನ್ನು ಕುಡಿತಾಳೆ ಆ ಜ್ಯೂಸಿನ ಆ ಬಣ್ಣ ಎದುರುಗಡೆ ಇರುವ ಆ ಕಿತ್ತಳೆ ಬಣ್ಣಕ್ಕಿಂತಲೂ ನಿಮಗೆ ಹೆಚ್ಚು ಆಕರ್ಷಣೀಯವಾಗಿ ಕಾಣಿಸ್ತಿದೆ ಕಣ್ಣುಗಳಿಗೆ ಮತ್ತು ನೀವು ಕಿತ್ತಳೆ ರಸವನ್ನು ಕುಡಿಯೋಕ್ಕೆ ಹೋದಾಗ ಆ ಮಾಡೆಲ್ ಇದಾಳಲ್ಲ ಆ ಮಾಡೆಲ್ ನಿಮ್ಮ ಕಣ್ಣಿನ ಮುಂದೆ ಬರ್ತಾಳೆ ಅದು ನಿಮ್ಮ ಕಣ್ಣುಗಳನ್ನು ಆಕರ್ಷಿಸಿದೆ ತಕ್ಷಣ ನೀವೇನು ಮಾಡ್ತೀರಾ ಕಿತ್ತಳೆ ಹಣ್ಣು ತಿನ್ನೋದಕ್ಕಿಂತ ಆ ಕಿತ್ತಲೆಯ ರಸವನ್ನು ತಗೊಂಡು ನೀವು ಕುಡಿತಾ ಇದ್ದೀರಿ ಇದು ಮಾರುಕಟ್ಟೆಗೆ ರೈತರಿಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ ಹಿಮಾಚಲ ಪ್ರದೇಶದ ಕಿನ್ನೂರ್ ಅಂತ ಒಂದು ಜಾಗದಲ್ಲಿ ಅತ್ಯದ್ಭುತವಾದಂಥ ಒಂದು ಸೇಬನ್ನು ಬೆಳೀತಾರೆ ಪ್ರಪಂಚದಲ್ಲ ತುಂಬ ಚೆನ್ನಾಗಿರೋಂಥ ಸೇಬದು ಅಲ್ಲಿ ಸೇಬಿನ ತೋಟಗಳಲ್ಲಿ ಕಾಡುಗಳಲ್ಲಿ ಓಡಾಡ್ತಾ ಇದ್ದರೆ ಒಂದು ಸ್ವಲ್ಪ ಕೂಡ ತಪ್ಪಿನ ಭಾವನೇನೂ ಇಲ್ಲದೆ ಒಬ್ಬ ರೈತ ಹೇಳ್ತಾನೆ ಬಣ್ಣಕ್ಕೋಸ್ಕರ ನಾನು ಇದಕ್ಕೆ ಈ ಸಿರಂಜನ್ನು ಚುಚ್ಚಿದ್ದೀನಿ ಈ ಮರಕ್ಕೆ ಅದು ಒಳ್ಳೆಯ ಬಣ್ಣ ಬರುತ್ತೆ ಸೇಬಿಗೆ ಅಂತ ಒಂದು ಸ್ವಲ್ಪ ಕೂಡ ತಪ್ಪಿನ ಭಾವ ಇಲ್ಲದೆ ಆ ರೈತ ನನಗೆ ಹೇಳಿದಾಗ ಅನ್ನಿಸ್ತು ನನಗೆ ನೋಡು ಮನುಷ್ಯ ಹೇಗೆ ಈ ತರಹದಕ್ಕೆ ಆಕರ್ಷಿತನಾಗ್ತಿದೆ ಯಾಕೆಂದರೆ ನಮ್ಮಲ್ಲಿ ವಿಶ್ಲೇಷಣೆ ಶಕ್ತಿಯನ್ನು ಕಳ್ಕೊಳ್ತಾ ಇದ್ದೀವಿ ನಾವು ಹೀಗೆ ನಾವು ಏನೇನೋ ಬೇಡದೇ ಇರೋದನ್ನೆಲ್ಲ ತಿಂದಾಗ ಏನು ಆಗ್ತಾ ಇದೆ ಅಂತಂದರೆ ನೋಡಿ ಈಗಂತೂ ಈಗ ಎರಡು ವರ್ಷಗಳಿಂದ ಸುದೀರ್ಘವಾಗಿ ನಾವು ಅನುಭವಿಸ್ತಾ ಇರುವಂತಹ ಸಂಗತಿ ಏನಪ್ಪಾ ಅಂತಂದರೆ ಕೋವಿಡ್ ನೈನ್ಟೀನ್ ಆಯಿತು ಆಮೇಲಿಂದ ಒಮಿಕ್ರಾನ್ ಆಯಿತು ಈಗ ಇನ್ನೊಂದು ನಾಳೆ ಮತ್ತೊಂದು ಮಗದೊಂದು ಅಂತ ಇಂದು ಹೀಗೇ ಮುಂದುವರ್ಕೊಂಡು ಇದೆ ಯಾವಾಗ ಇದು ನಿಲ್ಲುತ್ತೆ ಅಂತ ಅನ್ನೋದ್ರ ಬಗ್ಗೆ ಯಾರೊಬ್ಬರು ಸ್ಪಷ್ಟವಾಗಿ ಹೇಳಿಲ್ಲ ಎರಡೆರಡು ವ್ಯಾಕ್ಸಿನೇಷನ್ಗಳಾಯಿತು ಈಗ ತಿರ್ಗ ನಾವು ಬೂಸ್ಟರಿಗೆ ಹೋಗುವಂಥ ಒಂದು ಸನ್ನಿವೇಶದಲ್ಲಿ ಇದ್ದೀವಿ ಹೀಗಿದ್ದಾಗ ನೀವು ನಿಜವಾದ ಕಿತ್ಲೆ ಹಣ್ಣನ್ನೇ ತಿಂದಿದ್ರೆ ಈ ಕೋವಿಡ್ ಏನೇನು ಸಮಸ್ಯೆಗಳಿದೆ ಈ ವೈರಸ್ಸಿನ ಸಮಸ್ಯೆಗಳು ದೇಹದಲ್ಲಿ ಆಗೋದನ್ನು ತಡೆಯೋ ಶಕ್ತಿ ನಿಮ್ಮ ಕಿತ್ತಲೆ ಹಣ್ಣಿಗಿದೆ ಆದರೆ ನೀವು ತೆಗೆದುಕೊಳ್ಳೋ ಕಿತ್ಲೆ ಹಣ್ಣಿನ ರಸಕ್ಕೆ ಅದಿಲ್ಲ ಇಲ್ಲಿ ನೋಡಿ ಯಾವ ತರಹ ನೀವು ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದೀರಾ ಅಂತ ಮಾವಿನ ಹಣ್ಣಿಗಿಂತ ಆ ಒಂದು ಮಾವಿನ ಹಣ್ಣಿನ ರಸಕ್ಕೆ ಆಕರ್ಷಣೀಯವಾಗಿ ನೀವು ನಿಂತ್ಕೊಂಡು ರಸ್ತೆಯಲ್ಲಿ ಅಥವಾ ಮನೆಗಳಲ್ಲಿ ತಗೊಂಡು ಬಂದು ಫ್ರಿಡ್ಜಲ್ಲಿ ಇಟ್ಕೊಂಡು ನೀವು ಆ ಮಾವಿನ ಹಣ್ಣಿನ ರಸವನ್ನು ಕುಡಿತೀರ ನಿಮ್ಮದು ಅಕಸ್ಮಾತ್ ಏನಾದ್ರೂ ಪ್ರಯಾಣ ಮಾಡುವಂತಹ ವೃತ್ತಿಯಲ್ಲಿದ್ದರೆ ಕಾಲಕ್ಕೆ ಸರಿಯಾಗಿ ನಿಮಗೆ ತಿನ್ನೋಕೆ ಆಗಲಿಲ್ಲ ಅಂತ ಅಂದಾಗ ನಿಮ್ಮ ಹೊಟ್ಟೆಯಲ್ಲಿ ಅಸಿಡಿಟಿ ಜಾಸ್ತಿಯಾಗಿರತ್ತೆ ಕಾಲಕ್ಕೆ ಸರಿಯಾಗಿ ತಿಂದೇ ಇದ್ದರೆ ಜೊತೆಗೆ ಬಿಸಿಲಲ್ಲಿ ತುಂಬ ಸುತ್ತಿದ್ದೀರಾ ಅಂತಂದಾಗ ನಿಮ್ಮ ಚರ್ಮ ಹೆಚ್ಚು ಒಣಗುತ್ತೆ ಹೆಚ್ಚು ತನ್ನ ಕಾಂತಿಯನ್ನು ಕಳ್ಕೊಳ್ಳುತ್ತೆ ಈ ಚರ್ಮದ ಕಾಂತಿಯನ್ನು ಉಳಿಸ್ಕೊಳಕ್ಕೆ ಅಥವಾ ನಿಮ್ಮ ಹೊಟ್ಟೆಯಲ್ಲಿ ಆಗಿರುವಂತಹ ಈ ಹುಣ್ಣಿರುತ್ತಲ್ಲ ಅಂದರೆ ಕಾಲಕ್ಕೆ ಸರಿಯಾಗಿ ತಿಂದೆ ಆಗದೇ ಇರುವಂಥ ಈ ಹುಣ್ಣನ್ನು ತಣಸುವ ಶಕ್ತಿ ಮಾವಿನ ಹಣ್ಣಿಗೆ ಇದೆ ಅದೇ ನೀವು ಕುಡಿತಿದ್ದೀರಲ್ಲ ಈ ಮಾವಿನ ಹಣ್ಣಿನ ರಸ ಇದಕ್ಕೆ ಇಲ್ಲ ಸೊ ಇಲ್ಲಿ ನೀವೇನಾದ್ರಿ ಮೊದಲಿತ್ತಲ್ಲ ನಿಮ್ಮ ನಿಮ್ಮ ಕಣ್ಣುಗಳು ಹೇಳುತ್ತಿದ್ದ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳುವಂತಹ ಸ್ಥಿತಿಯಲ್ಲಿದ್ದಾಗ ಈ ಸಮಸ್ಯೆ ಇರಲಿಲ್ಲ ಏನಾಯ್ತು ಕಣ್ಣಿನ ಎದುರುಗಡೆ ಇರುವಂತಹ ಈ ಹಣ್ಣುಗಳನ್ನು ಬಿಟ್ಟು ನೀವೇನು ಇದ್ದೀರಾ ಅದರ ರಸದ ಕಡೆ ಹೋಗ್ತಾ ಇದ್ದೀರಾ ಹೋದಾಗ ನಿಮಗೆ ಇದಿಷ್ಟು ತೊಂದರೆ ಆಗ್ತಾ ಇದೆ ಈಗ ಹೇಳಿ ನಾನು ಹೇಳಿದ ನಿಜ ಅಲ್ವಾ ನೀವು ನಿಮ್ಮ ಹೊಟ್ಟೆಗೋಸ್ಕರ ತಿಂತಾ ಇಲ್ಲ ನೀವು ನಿಮ್ಮ ಕಣ್ಣಿನ ಆಕರ್ಷಣೆಗೆ ತಿಂತಾ ಇದ್ದೀರಾ ಅಂತ ಇದನ್ನು ಬಿಟ್ಟು ಯಾವಾಗಲೂ ನೀವು ಊಟ ಮಾಡೋಕ್ಕೆ ಮೊದಲು ಅಥವಾ ಏನನ್ನೇ ಒಂದು ನಿಮ್ಮ ಹೊಟ್ಟೆಗೆ ಹಾಕ್ಕೊಳ್ಳೋದಕ್ಕೆ ಮೊದಲು ಒಂದು ನಿಮಿಷ ಯೋಚನೆ ಮಾಡಿ ಒಂದೇ ಒಂದು ನಿಮಿಷ ಇದು ಆಹಾರ ನನ್ನ ನಮ್ಮಿಬ್ಬರ ನಡುವಿನ ಸಂಬಂಧ ಏನು ಅಂತ ಅನ್ನೋದನ್ನ ಒಂದು ಸ್ವಲ್ಪ ಯೋಚನೆ ಮಾಡಿದಾಗ ನಿಮಗೆ ಉತ್ತರ ಸಿಗುತ್ತೆ ಇದು ಒಳ್ಳೆಯದ ಇದು ಒಳ್ಳೆಯದಲ್ವಾ ಅಂತ ಇಲ್ಲ ಅಂತ ಹೇಳಿದರೆ ನೀವು ಮಾರುಕಟ್ಟೆಯ ದಾಸರಾಗ್ತಾ ಹೋಗ್ತೀರ ನಮಸ್ಕಾರ